ಮಾಧ್ಯಮಗಳ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಅವರು ನಮ್ಮ ಸಾಮರ್ಥ್ಯವನ್ನು ಹೊಂದಿ ಆ ಹಂತವನ್ನೆಲ್ಲ ದಾಟಬೇಕೋ, ಆ ಹಂತವೆಲ್ಲ ಹೇಗಾಗಿದೆ ಎಂದು ನೋಡುತ್ತಿದ್ದೆ ನಾನು. ಈ ಒಂದೇ ವರ್ಷದಲ್ಲಿ 20 ಗ್ರೇಸ್ ಮಾರ್ಕ್ಸ್ ಕೊಡುವ ಸ್ಥಿತಿ ಬಂದಿದೆ ಎಂದರೆ ಸಿದ್ದರಾಮಯ್ಯನವರೇನು ಮಾಡುತ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರೇನು ಮಾಡುತ್ತಿದ್ದಾರೆ, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರೇನು ಮಾಡುತ್ತಿದ್ದಾರೆ. ಮಧು ಬಂಗಾರನಪ್ಪರವರ ಬಗ್ಗೆ ಹೇಳೋದೇ ತಪ್ಪು, ಯಾಕೆಂದರೆ ಅವರನ್ನ ಈ ಇಲಾಖೆಗೆ ಮಂತ್ರಿ ಮಾಡಿದ್ದೇ ತಪ್ಪು ಎಂದರು. ಅವರು ಯಾವ ಒಂದು ನಮ್ಮ ಸಾಮರ್ಥ್ಯವನ್ನ ಹೊಂದಿ ಆ ಹಂತವನ್ನೆಲ್ಲ ದಾಟಬೇಕು, ಆ ಹಂತ ಎಲ್ಲ ಹೇಗಾಗಿರುತ್ತೆ ಅಂತ ನೋಡ್ತಿದ್ದೀನಿ ನಾನು. ಈ ವರ್ಷವೇ 20 ಮಾರ್ಕ್ಸ್ ಕೊಡೋ ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಒಂದೇ ವರ್ಷದಲ್ಲಿ 20 ಗ್ರೇಸ್ ಮಾರ್ಕ್ಸ್ ಕೊಡೋ ಸ್ಥಿತಿ ಬಂದಿದೆ ಅಂದ್ರೆ ಸಿದ್ದರಾಮಯ್ಯನವರು ಏನ್ ಮಾಡ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಏನ್ ಮಾಡ್ತಿದ್ದಾರೆ, ಮಧು ಬಂಗಾರಪ್ಪನವ್ರ ಬಗ್ಗೆ ಕೇಳೋದೇ ತಪ್ಪು. ಯಾಕೆಂದ್ರೆ ಅವ್ರನ್ನ ಮಂತ್ರಿ ಮಾಡಿದ್ದೇ ತಪ್ಪು ಈ ಇಲಾಖೆ, ಈ ಇಲಾಖೆಗೆ ಶಿಕ್ಷಣ ಇಲಾಖೆ ಮಂತ್ರಿ ಮಾಡಿದ್ದೇ ತಪ್ಪು ಅವರನ್ನ. ನಾನಂತೂ ಈ ಶಿಕ್ಷಣ ಕ್ಷೇತ್ರದ ಒಂದು ಅಸಮರ್ಥ ನಿರ್ವಹಣೆಯ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಧು ಬಂಗಾರಪ್ಪನವರನ್ನ ಶಿಕ್ಷಣ ಇಲಾಖೆಯಿಂದ ಅವರನ್ನ ಉಚ್ಚಾಟಿಸ್ಬೇಕು, ಅವರನ್ನ ಆ ಮಂತ್ರಿ ಸ್ಥಾನದಿಂದ ಅವರನ್ನ ಕಿತ್ತೆಸೆಯಬೇಕು. ಅರೆ ಡೇ ಒಂದ್ ಇಂದ ನಾನು ಹೇಳ್ತೀನಿ ಪಠ್ಯಕ್ರಮ ಬದಲು ಮಾಡ್ತೀವಿ ಅಂತ ಇದ್ದಕ್ಕಿದ್ದಂಗೆ ಹೇಳಿದ್ರು. ನಮ್ದು ಒಂದು 15 ಪಾಠ ಅದು ತೆಗಿತೀವಿ, ಒಂದು 15 ಪಾಠ ಇದು ತೆಗಿತೀವಿ ಅಂತ. ಅರೆ ಯಾರಿಗೆ ನಿಮ್ಗೆ ಆ ಪಾಠ ತೆಗಿಲಿಕ್ಕೆ ಹೇಳಿದವ್ರು ಯಾರಾಗಿದ್ರು? ಅದು ವರ್ಷದ ಮಧ್ಯೆ, ಶೈಕ್ಷಣಿಕ ವರ್ಷದ ಮಧ್ಯೆ ತೆಗೆದ್ರು ಪಾಠ, ಬೇರೆ ಯಾವುದೋ ಪಾಠ ಅಂತ ಮತ್ ಕೊಟ್ರು. ಅದು ಎಲ್ಲ ಕಡೆ ಹೋಗ್ಲೇ ಇಲ್ಲ ಆ ಪಾಠ. ಅದ್ರ ತೆಗೆದಿದ್ದ ಪಾಠ ತೆಗೆದ್ರು, ಹೊಸ ಪಾಠ ಯಾವುದು ಅನ್ನೋದನ್ನ ಎಲ್ಲ ಶಾಲೆಗೂ ತಲುಪಿಸ್ಲಿಲ್ಲ. ಅದು ತೆಗೆಯೋ ಅಗತ್ಯವೂ ಇರಲಿಲ್ಲ. ಸೇರಿಸೋದಿದ್ರೆ ಈ ವರ್ಷ ಹೊಸದಾಗಿ ನಾವು ಸೇರಿಸ್ಬೇಕು, ಸೇರಿಸಬಹುದು. ಆದ್ರೆ ಪಠ್ಯ ಅಲ್ಲಿಂದ ಶುರು ಬಂದಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೊಳಿಸಬೇಕು ಅಂತ ರಾಜ್ಯದ ಉದ್ದಗಲದಲ್ಲಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.